ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಪರಿಚಯ ರೀ ಮಾಳಿಂಗರಾಯ ಪೂಜಾರಿ ಗದ್ಲೇಗಾವ್ ಬೀರ್ ಹಾ ರೀ ತಾಲೂಕಾ ಬಸಕಲ್ಯಾಣ ತಾಲೂಕಾ ಬಸಕಲ್ಯಾಣ ಜಿಲ್ಲಾ ಬೀದರ್ ರೀ ಬೀದರ್ ರೀ 23 ಆಗಸ್ಟ್ 2021 ರೀ ಹಾ ರೀ ಇವತ್ತು ಇಲ್ಲಿ ಸೋಯಾ ಪ್ಲಾಟ್ ನೇ ಬಂದೆ ಸರ್ ನಾವು ತಮ್ಮದು ಹೌದಲ್ಲ ಹಾ ರೀ ಏನೇನು ಬಳಕೆ ಮಾಡ್ಲತ್ತರಿ ಈ ಸೋಯಾಕ್ ನೀವು ನಾವು ಫಸ್ಟ್ ಬೀಜೋಪಚಾರ ನೋಡ್ರಿ ಎಷ್ಟು ರೀ ಇದು ಎಷ್ಟು ರೀ ಫಸ್ಟ್ ಇಂದು ಎಷ್ಟು ರೀ ಹಾ ರೀ ಹಾ ರೀ ಆಮೇ ಭೂಮಿ ಪವರ್ ಹಾಕಿದ್ರಿ ಗೊಬ್ಬರ ಹಾಕಿರಿ ಗೊಬ್ಬರ ಎಷ್ಟು ಹಾಕಿರಿ ಗೊಬ್ಬರ ಇದಕ್ಕೆ ಒಂದು 8 ಕೆಜಿ ಹಾಕಿದೆ 8 ಕೆಜಿ ಈ ಪೂರ ಪ್ಲಾಟ್ ಗೆ ರೀ ಎಷ್ಟು ಇದು ಇದು ಒಂದು 1.5 ಪೌಂಡ್ ಎಕರೆ ಅದರಿ 1.5 ಪೌಂಡ್ ಎಕರೆ ಅದರಿ ಸರಿ 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 ಮತ್ತೆ ಏನು ಸ್ಪ್ರೇ ಮಾಡಿರಿ ಆಮೇ ಗ್ರೋ ನೈಟ್ರೋಕಿಂಗ್ ರೀ ಹಾ ರೀ ಲಾಸ್ಟಿಗೆ ಬ್ಲೂಮ್ ಅಂಡ್ ನೈಟ್ರೋಕಿಂಗ್ ನೈಟ್ರೋಕಿಂಗ್ ಮಾಡಿರಿ ಅಂದ್ರೆ ಸಂಪೂರ್ಣ ಗ್ರೀನ್ ಪ್ಲಾಂಟ್ ದೇ ನೀವು ಪ್ರಾಡಕ್ಟ್ ಯೂಸ್ ಮಾಡ್ಲತ್ತರಿ ಹಾ ಪೂರ ಎಷ್ಟು ವರ್ಷ ಐತಿ ಈಗ ಒಂದು 3 1/2 ವರ್ಷ ಐತಿ 3 ವರ್ಷ ಐತಿ ಈಗ ಹಾ ರೀ ಕಂಪ್ಲೀಟ್ ಇದೆ ಮಾಡ್ಲತ್ತರಿ ಪೂರ ಇದೆ ರೀ ಏನ ಹ್ಯಾಂಗ ಇವರಿ ಅಷ್ಟೇ ಬೇರೆ ಯಾವದರ ಯೂಸ್ ಮಾಡ್ತಾರೆ ಹಾ ರೀ ಉಳಿಕೆದೆಲ್ಲ ಗೊಬ್ಬರ ಎಲ್ಲ ಇದೆ ಇದೆಲ್ಲ ಇದೆ ನಾನು ಗೊಬ್ಬರ 1 ರೂಪಾಯಿ ಇದೆ ಏನು ಖರ್ದಿಲ್ಲ ಏನು ಯೂರಿಯಾ ಡಿಪಿ ಏನು ಏನು 1 ರೂಪಾಯಿ ಇದೆ ಇಲ್ಲರಿ ಅದಕ್ಕೆ ಖರ್ದಿನೆ ಬಂದ್ ಮಾಡಿದೆ ರೀ ವಾಹ್ ಹ್ಯಾಂಗ ಸರ್ ಮತ್ತೆ ಏನು ಇಳುವರಿ ಹ್ಯಾಂಗ ಉಂಟದ ನಿಮ್ಮದು ಇಳುವರಿ ಎಲ್ಲ ಬರಬರದರಿ ಹಾ ರೀ ಹಾ ರೀ ನಮಗೆ ಏನು ಇದರದಿಂದ ಏನು ಕಮ್ಮಿ ಅಂತ ಹೇಳಲಿಲ್ಲರಿ ಈಚೆ ನಮ್ಮ ಕಾಕಾದು ಗೊಬ್ಬರ ಹಾಕಿತ್ತರಿ ಹಾ ರೀ ನಮ್ಮ ಸೀದಾ ಇದರ ಮೇಗೆ ಮಾಡ್ತಾರೆ ಸೇಮ್ ಸೇಮ್ ಬರ್ತಾರೆ ಇಬ್ಬರದು ಅಷ್ಟೇ ಹೊಲವರಿ ಹಾ ರೀ ಹಾ ರೀ ಹಾ ರೀ ಸೇಮ್ ಇಳುವರಿ ಸೇಮ್ ಇಳುವರಿ ಅದರಿ ಈಗ ಈ ವರ್ಷದಿಂದ ಈ ಸೋಯಾಕ್ ನೀವು ಎಲ್ಲ ಮಾಡಿರಿ ನೀವು ಎಲ್ಲ ಬಾಟಲ್ ದಿಟ್ಟಿ ಬೆಳಿ ತೋರಿಸ್ರಿ ಕಾಯಿ ಇದು ಹೆಂಗವ ನಮ್ದು ಎಲ್ಲ ಡೋಸ್ ಮುಗಿದವ್ರಿ ಇಲ್ಲಿ ಬಾಟಲ್ ಇಲ್ಲರಿ ಕಾಯಿ ತೋರಿಸ್ರಿ ನೋಡ್ರಿ ಕಾಯಿ ನೋಡ್ರಿ ಈ ತರ ಕಾಯಿ ಅವ್ರಿ ಮಸ್ತ್ ಕಾಯಿ ಅವ ದಟ್ಟವ ಸ್ವಲ್ಪ ಇದು ಏನ ದಟ್ಟ ಆಗ್ಯದ್ರಿ ಹಾ ರೀ ಹಾ ರೀ ಸ್ವಲ್ಪ ದಟ್ಟ ಆಗ್ಯದ್ರಿ ಸ್ವಲ್ಪ ದಟ್ಟ ಆಗ್ಯದ್ರಿ ತೋರಿಸ್ರಿ ಮತ್ತೆ ಬೇರೆ ಕಡೆ ಹಂಗಲಿದ್ದಲ್ಲ ಮತ್ತ ಭಾರಿ ಕಾಯಿ ಹಾ ಹಾ ರೀ ಒಂದು ಒಂದೇ ಸಿಂಗಲ್ ದಂಟ್ ಇರ್ಬೇಕ್ರಿ ಇದು ಹಾ ರೀ ಹಾ ರೀ ಫುಲ್ ಹೆಲ್ದಿ ಕಾಯಿ ಅವ್ರಿ ಫುಲ್ ಕಾಯಿ ಅವ್ರಿ ಹಾ ಮತ್ತೆ ತಪ್ಪು ಲಕ್ಷಣ ಪೂರ ಹೆಲ್ದಿ ಸರ್ ಏನಿದು ಇಲ್ರಿ ಯಾವ್ದು ಹೋಲ್ ವಗರ ಏನಿಲ್ರಿ ಏನಿಲ್ಲ ಎಲ್ಲ ಬೆಸ್ಟ್ ಸರಿ ಇದು ನಿಮ್ಗೆ ಹೆಂಗ ಅನ್ಸತ್ರಿ ಬೆಳಿ ಬೆಳಿ ಸರಿಯಾಗದ್ರಿ ಸರಿಯಾಗದ್ರಿ ಇದು ಯೂಸ್ ಮಾಡೋದ್ ಚಲೋ ಅದರಿ ಚಲೋ ಅದರಿ ಕೆಮಿಕಲ್ ಇಲ್ಲ ಏನಿಲ್ರಿ ಪೂರ್ತಿ ಸಾವಯವ ರೀ ಸರಿ ಸರಿ ಡ್ಯಾಮೇಜ್ ಇಲ್ಲ ಫುಲ್ ಹೆಲ್ದಿ ಅದ್ರಿ ಲಕ್ಷಣ ಫುಲ್ ಫುಲ್ ರೀ ಇಲ್ರಿ ಅದು ಬಾಟಲ್ ಇಡ್ರಿ ಇಟ್ಟು ತೋರಿಸ್ ಸ್ವಲ್ಪ ನೋಡೋದೇ ಇಲ್ಲ ಅಂದಿಲ್ರಿ ಹಾ ರೀ ಹಾ ರೀ ಫಸ್ಟ್ ಕ್ಲಾಸ್ ಅವ್ರಿ ಹಾ ರೀ ಇಳುವರಿ ಹೆಂಗ ಉಂಟದ ನಿಮ್ದು ಚಲೋ ಅದ ಹೆಂಗ ಅದ ಎಷ್ಟು ಅದ ಎಷ್ಟು ತೆಗಿಲತ್ರಿ ಜೋಳ ತೊಗರಿ ನೋಡ್ರಿ ಇದು ಒಂದು ದೀಡ್ ಎಕರ್ದಾಗ ಒಂದು 20 ಪ್ಯಾಕೆಟ್ ಆಗ್ಯಾವ್ರಿ ಹೌದೌದೌದು ಓನ್ಲಿ ಇದೇ ರೀ ಇದೇ ಮಾಡಿದ್ರಿ ಏನಿಲ್ರಿ ನೀವು ಸೋಯಾ ಮಾರ್ಲಕ್ ಹೋಗೋದಾಗ ಹೆಂಗ ಅನಿಸ್ತು ನಿಮ್ಗೆ ಅಲ್ಲಿ ಸೋಯಾ ಮಾರ್ಲಕ್ ಅವ್ರದ್ಕೂ ಇದ್ರಿ ಹೋದ ವರ್ಷ ಹೋದ ವರ್ಷ ರೀ ಹಾ ರೀ ಹೋದ ವರ್ಷ ಕಮ್ಮಿ ಆಗಿವ್ ಬಿಡ್ರಿ ಹಾ ಜರ ಮಳಿ ಹೆಚ್ಚ ಮಳಿ ಹೆಚ್ಚಾಗಿ ಹೌದು ಕಮ್ಮಿ ಆಗಿವ್ ಮತ್ ಒಯ್ದು ಅಲ್ಲಿ ಅಡತೆ ಕೇಳದ್ರಿ ಇದಕ್ ಏನ್ ಹಾಕಿರಿ ಹಿಂಗ ಶೇಂಗಾದ ಬೀಜ ಇದ್ದಂಗ ದಪ್ಪ ಅಷ್ಟು ದಪ್ಪ ರೀ ಕಾಳ ದಪ್ಪ ಐತಿ ಇದಕ್ ಏನ್ ಹಾಕಿರಿ ಅಂತ ಕೇಳಿದ್ರಿ ನಾ ಹೇಳಿದ್ರಿ ಗ್ರೀನ್ ಪ್ಲಾಂಟ್ ಬಿತ್ ಪೈದ ಏನ್ ಯೂಸ್ ಇಲ್ರಿ ನಮ್ಮಲ್ಲಿ ಅಂತ ಹೌದೌದು ಅಂದ್ರೆ ಇದ್ರಲ್ಲಿಂದ ಕಾಳು ದಪ್ಪಾತ ಸರ್ ವಜನ್ ಸರಿಯಾಗಿ ಬರ್ತದೆ 100% ರೀ ಮತ್ತ ಭೂಮಿ ಕೂಡ ಹೆಲ್ದಿ ಇರ್ತದೆ ಭೂಮಿ ಹೆಲ್ದಿ ರೀ ಹೌದೌದು ಏನ್ ಒಂದ್ ಜಟ್ಟಿ ಹುಲ್ಲಿಲ್ರಿ ನಮ್ಮ ಹೊಲದಾಗ ಹುಲ್ಲು ಕಮ್ಮಾಗದಂತ್ರಿ ಹುಲ್ಲು ಬೀಜನೇ ಕಮ್ಮರಿ ಇಲ್ದ್ರ ನಮ್ದು ಇಲ್ಲಿ ಬೀಳ ಇರ್ತಿತ್ರಿ ದನಗಳು ಕಟ್ ಕಟ್ಟಿ ಗಟ್ ಗಟ್ ಮೇಯಿಸ್ತಿರ್ರಿ ಹಾ 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 ಕಳೆ ಏನು ಹೊಡೆಯಲಿಗ್ರಿ ರೀ ಏನಿಲ್ರಿ ಎಲ್ಲ ಅಂದ್ರೆ ಹುಲ್ಲು ಹುಲ್ಲಿಂದು ಪ್ರಮಾಣ ಕಮ್ಮಾಗಿದ್ರಿ ಕಮ್ಮರಿ ಪೂರಾ 0% ವಾವ್ ಖರ್ಚು ಹೆಂಗದ ಸರ್ ಇದಕ್ಕ ಕೆಮಿಕಲ್ ಕ ನಮಗರ ಖರ್ಚೆ ಇದೇ ಕಡಿಮೆ ಅನ್ನಿಸ್ತು ಕೆಮಿಕಲ್ ಕಿತ ಇದೇ ಕಡಿಮೆ ಇದೇ ಕಡಿಮೆ ಕಡಿಮೆ ಅದ ಸರಿ ಸರಿ ಬೇರೆ ರೈತರು ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಈಗ ನೀವು ಮಾಡ್ಬೇಕ್ರಿ ಇದು ಯೂಸ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಅದನ್ನು ಲಾಭ ಇದು ನೋಡ್ರಿ ಈಗ ನೀವು ಒಂದ್ ಚೀಲ ಗೊಬ್ಬರ ಹಾಕಲಿ ಇದು 2 ಪ್ಯಾಕೆಟ್ ಹತ್ತವ್ರಿ 4 ಎಕರೆ ಅಡಿ ಹತ್ತಿ 12 ಕೆಜಿ ಗೊಬ್ಬರ ಹಾಕದ್ರಿ ಹೌದೌದೌದು ಬರಬರಿ ಹತ್ತದ್ರಿ ಸರಿ 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 ನಮ್ಗ ಇದಕ್ಕ ಮತ್ತ 1,000 ರೂಪಾಯಿ ಡಿಫ್ರೆನ್ಸ್ ಉಳಿತಾಯ ಫಸ್ಟ್ ಗೆ ಹೌದೌದೌದು ಫಸ್ಟ್ ಗೆ 1,000 ರೂಪಾಯಿ ಖರ್ಚು ಉಳಿತಾಯ ಆಗ್ತದ್ರಿ ಸರಿ ಸರಿ ಗ್ಯಾರಂಟಿ ನೀವು 4 ವರ್ಷದಿಂದ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ಲತ್ರಿ ಅದಕ್ಕ ನಿಮ್ಗ ನಿಮ್ದು ಧನ್ಯವಾದ ಸರ್